ಪ್ರಿಯ ವೀಕ್ಷಕರೇ ನಮಸ್ಕಾರ ಮೀಡಿಯಾಗೆ ಸ್ವಾಗತ ಕನ್ನಡ ರಿಷಬ್ ಶೆಟ್ಟಿ ತೆಲುಗು ಚಿತ್ರರಂಗದಲ್ಲಿ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇತ್ತೀಚೆಗೆ ರಿಷಬ್ ತೆಲುಗು ಚಿತ್ರದಲ್ಲಿ ನಡೆಸುವ ಬಗ್ಗೆ ಗುಸುಗುಸು ಕೇಳಿ ಬಂದಿತ್ತು ಅದು ಈಗ ನಿಜವಾಗಿದೆ ಕೂಡ ಪೋಸ್ಟರ್ ಸಮೇತ ಹೊಸ ಸಿನಿಮಾ ಘೋಷಣೆ ಆಗಿದೆ ವಿಶೇಷ ಅಂದರೆ ಹನುಮಂತನ ಪಾತ್ರದಲ್ಲಿ ರಿಷಬ್ ಮಿಂಚಿದ್ದಾರೆ ಪ್ರಶಾಂತ್ ವರ್ಮಾ ನಿರ್ದೇಶನದ ಹನುಮಾನ್ ಸಿನಿಮಾ ಈ ವರ್ಷದ ಆರಂಭದಲ್ಲಿ ಸೂಪರ್ ಹಿಟ್ ಆಗಿತ್ತು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ಗೆದ್ದಿತ್ತು ಕೂಡ ಬಳಿಕ ಆ ಚಿತ್ರದ ಸಿಕ್ವೆಲ್ ಘೋಷಣೆ ಆಗಿತ್ತು ಜೈ ಹನುಮಾನ್ ಹೆಸರಿನಲ್ಲಿ ಪ್ರಶಾಂತ್ ವರ್ಮಾ ಸಿನಿಮಾ ಮಾಡುವುದಾಗಿ ಹೇಳಿದರು ಇದೀಗ ಆ ಚಿತ್ರಕ್ಕೆ ಹನುಮಂತ ಸಿಕ್ಕಾಗಿದೆ ಮೈತ್ರಿ ಮೂವಿ ಮೇಕರ್ಸ್ ಬ್ಯಾನರ್ ಅಡಿಯಲ್ಲಿ ಜೈ ಹನುಮಾನ್ ಸಿನಿಮಾ ನಿರ್ಮಾಣವಾಗಲಿದೆ ಹನುಮಂತನ ವೇಷದಲ್ಲಿ ರಿಷಬ್ ಶೆಟ್ಟಿ ಫಸ್ಟ್ ಲುಕ್ ಫಾಸ್ಟರ್ ರಿವೀಲ್ ಆಗಿದೆ ಶ್ರೀರಾಮನ ಮೂರ್ತಿಯನ್ನು ಎದೆಗಪ್ಪಿ ಹಿಡಿದ ಹನುಮಂತನ ಅವತಾರದಲ್ಲಿ ರಿಷಬ್ ಶೆಟ್ಟಿ ಕಾಣಿಸಿಕೊಟ್ಟಿದ್ದಾರೆ ಪೋಸ್ಟರ್ ನೋಡಿ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ ಪೋಸ್ಟರ್ ಹಂಚಿಕೊಂಡಿರುವ ರಿಷಬ್ ಶೆಟ್ಟಿ ಕನ್ನಡ ನೆಲದ ಹೊರಸುತ ಆಂಜನೇಯನ ಆಶೀರ್ವಾದದೊಂದಿಗೆ ಭಾರತ ಇತಿಹಾಸದ ಸರ್ವಶ್ರೇಷ್ಠ ಭಾವವೊಂದನ್ನು ತೆರೆ ಮೇಲೆ ತೆರಳಿದ್ದೇವೆ ನಿಮ್ಮೆಲ್ಲರ ಪ್ರೀತಿ ಬೆಂಬಲ ಆಶೀರ್ವಾದ ಎಂದಿನಂತೆ ಸದಾ ಇರಲಿ ಜೈ ಹನುಮಾನ್ ಎಂದು ಬರೆದುಕೊಂಡಿದ್ದಾರೆ ಅಭಿಮಾನಿಗಳು ಕೂಡ ಕಮೆಂಟ್ ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಶುಭವಾಗಲಿ ಎಂದು ಹಾರೈಸುತ್ತಿದ್ದಾರೆ ಜೈ ಹನುಮಾನ್ ಚಿತ್ರ ಘೋಷಣೆ ಆದಾಗ ಯಾರು ಹನುಮಂತನ ಪಾತ್ರ ಮಾಡುತ್ತಾರೆ ಎನ್ನುವ ಚರ್ಚೆ ನಡೆದಿತ್ತು ಸ್ಟಾರ್ ಚಿರಂಜೀವಿ ರಾಮ್ ಚರಣ್ ತೇಜಾ ಹೆಸರುಗಳು ಕೇಳಿಬಂದಿತ್ತು ಚಿತ್ರದಲ್ಲಿ ಪ್ರಭಾಸ್ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಾರೆ ಎನ್ನಲಾಗಿತ್ತು ಆದರೆ ಎಲ್ಲರನ್ನ ಬಿಟ್ಟು ಆ ಪಾತ್ರ ಕನ್ನಡ ನಟ ರಿಷಬ್ ಶೆಟ್ಟಿ ಅವರನ್ನು ಹುಡುಕಿ ಬಂದಿದೆ ಈಗಾಗಲೇ ಒಂದು ತೆಲುಗು ಚಿತ್ರದಲ್ಲಿ ರಿಷಬ್ ಅತಿಥಿ ಪಾತ್ರದಲ್ಲಿ ನಡೆಸಿದ್ದಾರೆ ಈ ಬಾರಿ ಗ್ರ್ಯಾಂಡ್ ಎಂಟ್ರಿ ಕೂಡ ಕೊಡಲಿದ್ದಾರೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಐದು ಭಾಷೆಗಳಲ್ಲಿ ಜೈ ಹನುಮಾನ್ ಸಿನಿಮಾ ನಿರ್ಮಾಣವಾಗಲಿದೆ ಪ್ರಶಾಂತ್ ವರ್ಮಾ ಹನುಮಾನ್ ಸಿನಿಮಾ ಸರಣಿಯಲ್ಲಿ ತಮ್ಮದೇ ಸಿನಿಮಾಟಿಕ್ ಯೂನಿವರ್ಸ್ ಕ್ರಿಯೇಟ್ ಮಾಡುತ್ತಿದ್ದಾರೆ ಅದರಲ್ಲಿ ಜೈ ಹನುಮಾನ್ ಸಿನಿಮಾ ಕೂಡ ಒಂದು ಮುಂದೆ ಮತ್ತಷ್ಟು ಕಥೆಗಳನ್ನು ಈ ಪ್ರಪಂಚದಲ್ಲಿ ಹೇಳುವ ಲೆಕ್ಕಾಚಾರದಲ್ಲಿದ್ದಾರೆ ಹನುಮಾನ್ ಚಿತ್ರದಲ್ಲಿ ತೇಜ ಸಜ್ಜಾ ಹೀರೋ ಆಗಿ ನಡೆಸಿದ್ರು ಯಾವುದೇ ನಿರೀಕ್ಷೆ ಇಲ್ಲದೆ ಬಂದ ಹನುಮಾನ್ ಸಿನಿಮಾ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಈ ವರ್ಷ ಸಂಕ್ರಾಂತಿ ವಿನ್ನರ್ ಎನಿಸಿಕೊಂಡಿತ್ತು ಹಾಗಾಗಿ ಸಹಜವಾಗಿಯೇ ಪ್ರಶಾಂತ್ ವರ್ಮಾ ನಿರ್ದೇಶನದ ಜೈ ಹನುಮಾನ್ ಸಿನಿಮಾ ಮೇಲೆ ನಿರೀಕ್ಷೆ ಮೂಡಿದೆ ಈ ಬಾರಿ ಬಹಳ ದೊಡ್ಡದಾಗಿ ಸಿನಿಮಾ ಪ್ಲಾನ್ ಮಾಡಿರುವುದು ಗೊತ್ತಾಗುತ್ತಿದೆ ಸದ್ಯ ರಿಷಬ್ ಶೆಟ್ಟಿ ಕಾಂತಾರ ಒನ್ ಚಿತ್ರದಲ್ಲಿ ಬ್ಯುಸಿಯಾಗಿದ್ದಾರೆ ಹುಟೂರಿನಲ್ಲಿ ಸೆಟ್ ನಿರ್ಮಾಣ ಮಾಡಿ ಸಿನಿಮಾ ಕಟ್ಟಿಕೊಡುತ್ತಿದ್ದಾರೆ ಕಾಂತಾರ ಒನ್ ಚಿತ್ರ ಪಾತ್ರಕ್ಕಾಗಿ ಉದ್ದನೆಯ ಗಡ್ಡ ಕೂದಲು ಬಿಟ್ಟು ಲುಕ್ ಲುಕ್ನಲ್ಲಿ ರಿಷಬ್ ಶೆಟ್ಟಿ ಕಾಣಿಸಿಕೊಳ್ಳುತ್ತಿದ್ದಾರೆ ಜೈ ಹನುಮಾನ್ ಚಿತ್ರದಲ್ಲೂ ಅದೇ ಲುಕ್ ಇರಲಿದೆ ಹಾಗಾಗಿಯೇ ಒಪ್ಪಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಸದ್ಯ ಫಸ್ಟ್ ಲುಕ್ ಪೋಸ್ಟರ್ನಲ್ಲಿ ಅದನ್ನು ಗಮನಿಸಬಹುದು ಐಮ್ಯಾಕ್ಸ್ ಥ್ರೀಡ್ ವರ್ಷನ್ನಲ್ಲಿ ಈ ಸಿನಿಮಾ ಮೂಡಿಬರಲಿದೆ